ಯುದ್ಧನು ಅಸುರನನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನೆಂದು ಮಹಾಶಕ್ತಿಯ ಸಾರುವುದನ್ನು ಕಂಡೇನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಡೆಯಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಅಳಬೇಡ, ಈಗ ಯೂದಾಪುರದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದವನು. ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವುದಕ್ಕೂ ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನ ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊರಿಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡೇನು. ಯಾರಿಗಾದ್ರೂ ಅರ್ಥ ಆಗಿರುವುದಾದ್ರೆ ಒಂದು ಸಾರಿ ಆಮೇನ್ ಹೇಳಿ. ಅರ್ಥ ಆದವ್ರು ಮಾತ್ರ ಆಮೇನ್ ಆಮೇನ್ ಆಮೇನ್. ಒಂದು ಸುರುಳಿದೆ, ಒಂದು ಸುರುಳಿದೆ, ಅದು ಸಿಂಹಾಸನದ ಮೇಲೆ ಕೂತಿದ ಆತನ ಕೈಯಲ್ಲಿದೆ. ಆ ಸುರುಳಿ ಬಿಚ್ಚಬೇಕು. ಆ ಸುರುಳಿ ಬಿಚ್ಚಬೇಕಾದ್ರೆ ಅದಕ್ಕೆ ಏಳು ಮುದ್ರೆಗಳಿವೆ. ಒಂದೊಂದು ಮುದ್ರೆ ಒಡೆದು ಅದರ ಬಿಸ್ತಾ ಬರ್ಬೋದು ಬರ್ತಾ ಇರಬೇಕು. ಸ್ವಲ್ಪ ಕಷ್ಟ ಕೇಳುವಾಗಲೇ ಸ್ವಲ್ಪ ಕಷ್ಟ. ಯಾಕಂದ್ರೆ ಇದು ಹೊಸದ ಅಂತ ನನಗೆ ಗೊತ್ತಿಲ್ಲ. ಅದು ಹೊಸದು ಹಳೆಯದು ಯಾವುದು ದೇವ್ರು ಕೊಡ್ತಾ ಇರ್ತಾನೆ ಅದು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಹಲೋ, ಒಂದು ಸುರುಳಿ ಇದೆ, ಸಿಂಹಾಸನದ ಮೇಲೆ ಕೂತಿದ ಆತನ ಕೈಯಲ್ಲಿ ಒಂದು ಸುರುಳಿ ಇದೆ. ಆ ಸುರುಳಿ ಸುರುಳಿ ಬಿಚ್ಚುವುದಕ್ಕೂ ಅದಕ್ಕೆ ಮುದ್ರೆ ಇವೆ. ಆ ಮುದ್ರೆ ಏಳು ಮುದ್ರೆಗಳಿವೆ. ಆ ಮುದ್ರೆ ಒಡೆಯುವುದಕ್ಕೂ ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಭೂಲೋಕದ ಕೆನೆಗಳ ಕೆಳಗಳಲ್ಲಾಗಲಿ ಬಿಚ್ಚುವುದಕ್ಕೂ ಯಾವನಿಗೂ ಯೋಗ್ಯತೆ ಇರಲಿಲ್ಲ. ವಾಕ್ಯ ಹೇಳ್ತದೆ, ಅದರ ಅರ್ಥ ಅದರ ಅರ್ಥ ಈ ಅಂತ್ಯ ದಿನಗಳಲ್ಲಿ ನಡಿಬೇಕಾದದ್ದು ಈ ಅಂತ್ಯದಲ್ಲಿ ಆಗಬೇಕಾದದ್ದು ಪ್ರಕಟಿಸುವಂತ ಅಥವಾ ಆ ಸುಳ್ಳನ್ನು ಬಿಚ್ಚಿ ಆ ಸುಳ್ಳಿಯಲ್ಲಿ ಬರೆಯಲ್ಪಟ್ಟ ಒಂದೊಂದು ವಿಷಯಗಳು ಲೋಕಕ್ಕೆ ಪ್ರಚುರ ಪಡಿಸಬೇಕಾದ್ರೆ ಅದು ಯೂದಾಪುರದಲ್ಲಿ ಹುಟ್ಟಿದ ಒಂದು ಸಿಂಹ. ಯಾರು ಆಮೇಲೆ ಹೇಳಿಲ್ಲ, ಸ್ತೋತ್ರವನ್ನು ಹೇಳಿಲ್ಲ. ಯೂದಾಪುರದಲ್ಲಿ ಜನಿಸಿದ ಒಂದು ಸಿಂಹ ಮಾತ್ರ ಅದು ಜಯ ಹೊಂದದೆ ಯಾರು ಜಯ ಹೊಂದುತ್ತಾರೋ ಯಾರು ಜಯ ಹೊಂದುತ್ತಾರೋ ಜಯ ಹೊಂದಿದ ವ್ಯಕ್ತಿ ಮಾತ್ರ ಆ ಸುರುಳಿ ಬಿಚ್ಚುವುದಕ್ಕೂ ಅದರ ಅದರ ಮುದ್ರೆಯನ್ನು ಒಡೆಯುವುದಕ್ಕೂ ಯೋಗ್ಯವೆಂಬುದಾಗಿ ಏನು ಅಂತ ಹೇಳ್ತಾ ಇದೆ. ಹೇಳು, ಒಂದು ಸ್ವಲ್ಪ ಗಮನಿಟ್ಟು ಆಲೋಚನೆ ಮಾಡಿ. ಸುರುಳಿ ಬಿಚ್ಚುವುದಕ್ಕೂ ಸುರುಳಿ ಬಿಚ್ಚುವುದಕ್ಕೂ ಅಂತ ಹಾಕಲ್ಪಟ್ಟ ಮುದ್ರೆ ಒಡೆಯುವುದಕ್ಕೂ ಜಯ ಹೊಂದಿದವರಿಗೆ ಮಾತ್ರ ಸಾಧ್ಯ. ಯಾರಿಗಾದ್ರೂ ಅರ್ಥ ಆಗಿದ್ರು ಒಂದ್ಸಾರಿ ಆಮೇಲೆ ಹೇಳಿ. ಸುರುಳಿ ಬಿಚ್ಚುವುದಕ್ಕೂ ಮುದ್ರೆ ಒಡೆಯುವುದಕ್ಕೂ ಲೋಕದಲ್ಲಿ ಯಾರಿಗೂ ಅಧಿಕಾರ ಇಲ್ಲವೇ ಇಲ್ಲ. ಅಲ್ಲಿ ಹೇಳ್ತದೆ, ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಭೂಮಿಯ ಕೆಳಗಡೆ ಆಗ್ಲಿ ಯಾರಿಗೂ ಯೋಗ್ಯತೆ ಇರಲಿಲ್ಲ. ಆಮೇನ್ ಆಮೇನ್. ಸ್ವಲ್ಪ ಕಷ್ಟ ಜೀರ್ಣ ಆಗಿ ಯಾರು ವಾಕ್ಯ ಓದ್ತಾರೆ ಅವ್ರಿಗೆ ಈಸಿ ಇರ್ತದೆ, ಯಾರು ವಾಕ್ಯದಲ್ಲಿ ಇಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ. ಏನ್ ಹೇಳ್ತಾ ಇದ್ರಪ್ಪ ಇವರು ಅಂತೆ. ಸುಳ್ಳ ಬಿಚ್ಚುವುದಕ್ಕೂ ಒಡೆಯುವುದಕ್ಕೂ ಯೋಗ್ಯನಾದ ದೇವರು ಒಬ್ಬ ಆತನೆ, ಆತನು ನಜರೇತಿನ ಯೇಸು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ರೂಪಿಸಲ್ಪಟ್ಟದೆ, ಸೂಚಿಸಲ್ಪಟ್ಟದೆ, ಬರೆಯಲ್ಪಟ್ಟದೆ. ಆಮೆ ಆಮೆ ಆಮೆ. ಕೆಲವರು ಹೇಳ್ತಾರೆ ಪ್ರಕಟಣೆ ಬಹಳ ಕಷ್ಟ ರೀ, ಓದೋದು ಬಹಳ ಕಷ್ಟ ರೀ,
ಪ್ರಕಟಣೆ ಪ್ರಕಟಣೆ ಉದ್ದೇಶ ಪ್ರಕಟಣೆ ಯಾರಿಗೆ ಅರ್ಥ ಆಗ್ತದಂದ್ರೆ ಪ್ರಕಟಣೆ ಯಾರಿಗೆ ನೋಡ್ಲಿಕ್ಕೆ ಆಗ್ತದಂದ್ರೆ ಯಾವನು ಜಯ ಹೊಂದಿದನಲ್ಲ ಒಬ್ಬರು ಕೈಯೆತ್ತಿದಿಲ್ಲ ಸೋತ್ರವಿಲ್ಲ ಆಮೇಲೆ ಹಲಿಯಲಿಲ್ಲ ಯಾರು ಯಾರಿಗೆ ಯಾರು ಯಾರು ಜಯ ಹೊಂದುತ್ತಾ ಇದ್ದಾನು ಯಾರು ಯಾರು ಪಾಪದಿಂದ ವಿಮುಕ್ತರಾಗ್ತಾ ಇದ್ದಾರೋ ಯಾರು ಲೋಕದ ಬಂಧನ ಬಿಡುಗಡೆ ಆಗಿ ಕರ್ತನ ಚಿತ್ತದಲ್ಲಿ ಜೀವಿಸ್ತಾ ಇದ್ದಾರು ಅವ್ರಿಗೆ ಮಾತ್ರ ಬಹಳ ಇದೆ ಬಹಳ ಇದೆ ದೊಡ್ಡ ವಿಷಯ ಅಲ್ಲ ಲೋಕದಲ್ಲಿ ಇದ್ದವ್ರಿಗೆ ದೊಡ್ಡ ವಿಷಯ ಅಲ್ಲಿ ವಾಕ್ಯ ಓದುವಾಗ ನನ್ನ ಬಹಳ ಆಶ್ಚರ್ಯ ಅನಿಸ್ತು ಹೌದು ಐದನೇ ವಚನ ಓದಿ ನೋಡಿ ನಾಲ್ಕನೇ ವಚನ ಮತ್ತು ಐದನೇ ವಚನ ಆಗ ಐದನೇ ದೇಹ ನಾಲ್ಕನೇ ವಚನ ಐದನೇ ವಚನ ಆ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನೊಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರುವುದು ಹಿರಿಯರಲ್ಲಿ ಒಬ್ಬ ನನಗೆ ಅಳಬೇಡ ಇದು ಯೂದಾಪುರದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು ಇದರರ್ಥ ಯಾರು ಜಯ ಹೊಂದುತ್ತಾರಲ್ಲ ಯಾರು ಜಯ ಹೊಂದುತ್ತಾರಲ್ಲ ಆ ಸುರುಳಿ ಬಿಚ್ಚಲ್ಕವ್ರಿ ಯೋಗ್ಯತೆ ಅಲ್ಲ ನಮ್ಮ ಮನೆಗೂ ಬೈಬಲ್ ಅಂದ್ರಿ ಬಿಚ್ಚಲಕ್ಕಾಗಲ್ರಿ ಸಾಧ್ಯ ಇಲ್ರಿ ಸುರುಳಿ ಬಿಚ್ಚಬೇಕಾದ್ರೆ ಸುರುಳಿ ಬಿಚ್ಚಬೇಕಾದ್ರೆ ಜಯ ಅನುಭವಿಸಿದಾಗ ಜಯದಲ್ಲಿ ಇದ್ದೀರಾ ವಾಕ್ಯ ಹಲೋ ಸುರುಳಿ ಯಾವ ಗೊತ್ತಾ ಇದೇ ಸುರುಳಿ ಇದು ತಂದೆಯಾದ ದೇವರ ಕೈಲಿರುವ ಒಂದು ಸುರುಳಿ ಇದು ಬಿಚ್ಚಬೇಕಾಗುವ ಟಿಸಿ ಅಲ್ಲ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಮಾತ್ರ ಬಿಚ್ಚಲಿಕ್ಕೆ ಸಾಧ್ಯ ಆಮೆ 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 ನನ್ನ ಪ್ರಸನ್ನ ಇದ ನನ್ನ ಪ್ರಸನ್ನ ಮತ್ತೊಂದು ಕಡಿದೆ ಸುರುಳಿ ಬಿಚ್ಚುವುದಕ್ಕೆ ಜಗದುತ್ಪತ್ತಿ ಮೊದಲುಗೊಂಡು ಯೂದಾಪುರದಲ್ಲಿ ಹುಟ್ಟಬೇಕಾದ ಸಿಂಹ ಬರುವ ತನಕ ಯಾರೂ ಅದನ್ನು ಬಿಚ್ಚಿಲ್ಲ ಯಾರು ಅದನ್ನು ಮುಟ್ಟಿಲ್ಲ ಎಲ್ಲರೂ ಸೈಲೆಂಟ್ ಆಗಿ ಕುಂತಿದ್ರು ಯಾರು ಬಿಚ್ಚಿಲ್ಲ ಯಾರು ಅದಕ್ಕೆ ಮುಟ್ಟಿಲ್ಲ ಮುಟ್ಟಕ್ಕೂ ಆಗಲ್ಲ ಬಲಿಷ್ಠನ ದೇವದೂತನು ಅಳ್ತಾ ಇದ್ದಾನೆ ಇದು ಯಾರಪ್ಪ ಬಿಚ್ಚಲಿಕ್ಕೆ ಸಾಧ್ಯ ಇದ್ರಾಗ ಇದ್ದ ನೋಡ್ಲಿಕ್ಕೆ ಯಾರಿಗೆ ಸಾಧ್ಯ ಇದ್ರಾಗ ಇದ್ದಂತ ಮರ್ಮ ತಿಳ್ಕೊಳ್ಲಿಕ್ಕೆ ಯಾರಿಗೆ ಸಾಧ್ಯ ಇದ್ರಾಗ ಏನ್ ರಹಸ್ಯ ಇದೆ ಹಲೋ ಇನ್ನೊಂದು ಭಾಷೆ ಹೇಳ್ಬೇಕಾಗ್ತದೆ ನಾನು ಇನ್ನೊಂದು ಭಾಷೆ ಹೇಳಬೇಕಾಗ್ತದೆ ಆ ಭಾಷೆ ಯಾವ್ದು ಗೊತ್ತಾ ದೇವರು ನಿತ್ಯವಂತ ಸ್ವಲ್ಪ ಕೈಗೊತ್ತಿ ಯಾಕೋ ಸೈಲೆಂಟ್ ಆಗಲ್ಲ ದೇವರು ಅಲ್ಲೋ ಮೋಶನ ಮೂಲಕ ಧರ್ಮಶಾಸ್ತ್ರ ಕೈಯಲ್ಲಿ ಕೊಟ್ಟ ಧರ್ಮಶಾಸ್ತ್ರ ಕೈಯಲ್ಲಿ ಕೊಟ್ಟ ಯಾರ ಕೈಯಲ್ಲಿ ಕೊಟ್ಟ ನಾನು ಜೋರಾಗಿ ಹೇಳ್ಬೇಕು ಯಾರ ಕೈಯಲ್ಲಿ ಕೊಟ್ಟ ಎಷ್ಟು ಮಂದಿ ಹೇಳ್ತೀರಿ ಮೋಶನ್ ಕೈಯಲ್ಲಿ ಕೊಟ್ಟ ಧರ್ಮಶಾಸ್ತ್ರ ಮೋಶನ್ ಕೈಯಲ್ಲಿ ಕೊಟ್ಟ ಕಾರಣ ಇಸ್ರಾಯೇಲರು ಆ ಧರ್ಮಶಾಸ್ತ್ರ ಪ್ರಕಾರ ನಡಿಬೇಕು ಧರ್ಮಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಉದ್ದೇಶದಿಂದ ಕೊಡಲ್ಪಟ್ಟಿತ್ತು ಆ ಧರ್ಮಶಾಸ್ತ್ರ ಯಾಜಕರು ಮಹಾಯಾಜಕರು ಅದನ್ನು ಬಿಚ್ಚಿ ಹೋಗ್ತಾ ಇದ್ರು ಹೇಳ್ತಾ ಇದ್ರು
ಅಲ್ಲಿ ಸೈಲೆಂಟ್ ಆಗ್ಬಿಟ್ರಪ್ಪ, ನೀವು ಸೈಲೆಂಟ್ ಆದ್ರೆ ನಾನು ಮಾತಾಡಕ್ಕಾಗಲ್ಲ. ಧರ್ಮಶಾಸ್ತ್ರ ಯಾಜಕರು ಮಹಾಯಾಜಕರು ಅದನ್ನು ಬಿಚ್ಚು ಓದಿ ಜನರಿಗೆ ಬೋಧನೆ ಮಾಡ್ತಾ ಇದ್ರು. ಧರ್ಮಶಾಸ್ತ್ರದ ಎಲ್ಲಾ ವಿಷಯಗಳನ್ನ ಒಂದೊಂದಾಗಿ ಬಿಚ್ಚಿ 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 ಧರ್ಮ ಬೋಧಕರು ಹೇಳ್ತಾ ಇದ್ರು. ಅದರಲ್ಲಿ ನಿಕೋದೇಮನೂ ಇದ್ದ, ಹಿರಿಯ ಸಭೆಯವನಾದ ನಿಕೋದೇಮನು ಧರ್ಮಶಾಸ್ತ್ರದಲ್ಲಿ ಪಾಂಡಿತ್ಯ ಪದವಿ ಪಡೆದಾತ, ಧರ್ಮಶಾಸ್ತ್ರ ಹೇಳ್ತಾ ಇದ್ದ. ಆದರೆ ಧರ್ಮಶಾಸ್ತ್ರ ಮನುಷ್ಯರ ಆಚಾರ ನೀತಿ ವಿಧಿಗಳನ್ನ ತೋರಿಸಿ ಕೊಡುವುದಾಗಿದೆ. ಆದರೆ ದೇವರ ಕೈಯಲ್ಲಿರುವ ಸುರುಳಿ ಪ್ರಪಂಚದ ಪ್ರತಿಯೊಬ್ಬ ಮಾನವನ ಜೀವಿತವನ್ನ ರೂಪಿಸಲ್ಪಡುವಂತದಾಗಿದೆ. ಯಾರಿಗಾದ್ರೂ ಅರ್ಥ ಆಗಿದೆ ಅಂದ್ರೆ ಒಂದು ಸಾರಿ ಕೈಗೆ ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲೋ, ಧರ್ಮಶಾಸ್ತ್ರ ತಿಳಿಬಹುದು, ಆದ್ರೆ ಲೋಕಕ್ಕಾಗಿ ನೇಮಿಸಲ್ಪಟ್ಟ ವಿಷಯಗಳು ಇದ್ದೀರಾ? ಇಲ್ಲಿ ಇದ್ದೀರಾ? ಬಾಜುದರಿ ಕೈ ಕೊಟ್ಟು ಸ್ವಲ್ಪ ಧರ್ಮಶಾಸ್ತ್ರ ಪೂರ ಅರ್ಥ ಇರಬೇಕು. ಆದರೆ ದೇವರ ಸಂಕಲ್ಪ ಅರ್ಥ ಆಗಲಿಲ್ಲ. ದೇವರ ಸಂಕಲ್ಪ ಒಂದು ಕಡೆ, ಧರ್ಮಶಾಸ್ತ್ರ ಇನ್ನೊಂದು ಕಡೆ. ಧರ್ಮಶಾಸ್ತ್ರ ಮನುಷ್ಯನ ಜೀವನದಲ್ಲಿ, ಶರೀರದಲ್ಲಿ, ಆಚಾರದಲ್ಲಿ, ಪದ್ಧತಿಯಲ್ಲಿ, ಕಾರ್ಯಗಳಲ್ಲಿ ನೇಮಗಳು ನಡೆಯುವಂತದಾಗಿದೆ. ಆದರೆ ದೇವರ ಸಂಕಲ್ಪ ಅದರ ಒಳಗಿರುವ ಪೂರ ಅರ್ಥವಾಗಿದೆ. ಯಾರಿಗಾದ್ರೂ ಅರ್ಥ ಆದ್ರೆ ಒಂದು ಸಾರಿ ಆಮೇಲೆ ಹೇಳಿ. ಅರ್ಥ ಆದವ್ರು ಮಾತ್ರ. ದೇವರ ಸಂಕಲ್ಪ, ದೇವರ ಸಂಕಲ್ಪ ಧರ್ಮಶಾಸ್ತ್ರದ ಒಳಗಡೆ ಇರುವ ಮರ್ಮ ಅಡಕವಾಗಿದೆ. ಅದಕ್ಕೆ ಅದು ಬಿಚ್ಚಲಿಕ್ಕೆ ಯಾರು ಯೋಗ್ಯರಲ್ಲ. ಅದು ಬಿಚ್ಚಬೇಕಾದ್ರೆ, ಅದು ಬಿಚ್ಚಬೇಕಾದ್ರೆ ಅದಕ್ಕೆ ಜಯ ಹೊಂದಿರುವಂತ ವ್ಯಕ್ತಿ ಮಾತ್ರ ಸಾಧ್ಯ. ನಾನು ದೇವರು ತೋರಿಸುವಂತ ಹೇಳ್ತಾ ಇದ್ದೇನೆ. ಯಾರು ಜಯ ಹೊಂದುತ್ತಾರಲ್ಲ ಅವ್ರು ಮಾತ್ರ ಕೆಲವರು ಹೇಳ್ತಾರೆ, ಪಾಸ್ಟ್ರೆ ಇಷ್ಟು ದಿನ ನಾನು ಓದಿದ್ದೇನೆ, ನನಗೆ ಅದು ಅರ್ಥನೇ ಆಗಿಲ್ಲ. ಈಗ ಓದಿದ್ರೆ ಈಗ ಬೇರೆ ಅರ್ಥ ಆಗತ್ತೋ? ಇಷ್ಟು ದಿನ ಇದ್ದೇನೆ ಬೈಬಲ್ ಒಂದು ಕಡೆ ಇತ್ತು, ಈಗಿನ ಬೈಬಲ್ ಇನ್ನೊಂದು ಕಡೆ. ಇಷ್ಟಿನ ಧರ್ಮಶಾಸ್ತ್ರ ಕೈಯಾಗ, ಈ ಧರ್ಮಶಾಸ್ತ್ರ ಇಲ್ಲ, ಜಯ ಹೊಂದಿದವನ ಜೀವಿತದ ಸುರುಳಿನ ಕೈಯಲ್ಲ. ನೀವು ಸಾಧಾರಣವಾಗಿ ಎಚ್ಚರಿ ಮಾಡ್ತಾ ಇರ್ಬೋದು, ಆದ್ರೆ ದೇವರು ಕೊಡುವಂತ ರಹಸ್ಯ ಆಳವಾಗಿದೆ. ಆಮೇನ್, ಆಮೇನ್. ನನ್ನ ಪ್ರಸಂಗಕ್ಕೆ ಬಂದಿನ, ಪ್ರಸಂಗ ಬರ್ತೇನೆ ಹಿಂದೆ. ಹಲೋ, ಇದಾದ್ಮೇಲೆ ಆರನೇ ಪ್ರಕಟಣೆ ಆರನೇ ಬಂದಾಗ ಅಲ್ಲಿ ಒಂದೊಂದು ಮುದ್ರೆ ಹೊಡಿತಾ ಇರ್ತಾನೆ ಕ್ರಿಸ್ತನು. ಒಂದೊಂದು ಮುದ್ರೆ ಹೊಡೆದಾಗ, ಹಲೋ, ಒಂದೊಂದು ಮುದ್ರೆ ಹೊಡೆದಾಗ ಒಂದೊಂದು ಕುದುರೆ ಕಾಣಿಸ್ತದೆ. ಮೊದಲನೇ ಮುದ್ರೆ ಹೊಡೆದ ಯಾಕೆ ಕುದುರೆ ಕಾಣಿಸ್ತು ಜೋರಾಗಿ ಹೇಳ್ಬೇಕು, ಕೆಲವರು ಮಾತ್ರ ಓದಿರಿ. ಮೊದಲನೇ ಮುದ್ರೆ ಹೊಡೆದಾಗ ಯಾಕೆ ಕುದುರೆ ಕಾಣಿಸ್ತು? ಬಿಳಿ ಕುದುರೆ ಕಾಣಿಸ್ತು. ಬಿಳಿ ಕುದುರೆ ಕೂತಿದ ಆತನ ಕೈಯಲ್ಲಿ ಬಿಲ್ಲು ಇತ್ತು. ಅದು ಓದಿ ಸ್ವಲ್ಪ, ಮೊದಲನೇ ಅಧ್ಯಾಯ ಆರನೇ ಅಧ್ಯಾಯ ಆರನೇ ಅಧ್ಯಾಯ ಮೊದಲು ವಚನ. ಎಂಟನೇ ಕುರಿಯಾದಾತನು ಆ ಏಳು ಮುದ್ರೆಗಳನ್ನ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದ್ದೇನು, ಮತ್ತು ಆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎನ್ನುವುದನ್ನ ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದೆನು. ಆಗ ಈಗ ಒಂದು ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದವನ ಕೈಯಲ್ಲಿ
ಬಿಲ್ಲು ಇತ್ತು ಅವನಿಗೆ, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಜಯಮಾಲೆ ಕೊಡಲ್ಪಟ್ಟಿತ್ತು, ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಇದು ಮೊದಲನೇ ಕುದುರೆ. ಎರಡನೇ ಕುದುರೆ ನೋಡುವಾಗ ಹೇಳ್ತದೆ, ಆತನು ಎರಡನೇ ಮುದ್ರೆ ನೋಡಿದಾಗ ಎರಡನೇ ಜೀವಿಯು ಬಾಲ ಎನ್ನುವುದನ್ನು ಕೇಳಿದೆನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿತ್ತು. ಆಮೇನ್. ಮೊದಲನೇ ಕುದುರೆ ಬಿಳಿ ಕುದುರೆ, ಎರಡನೇ ಕುದುರೆ ಕೆಂಪು ಕುದುರೆ. ಭಾರತದಲ್ಲಿ ಹೇಳು, ಬಿಳಿ ಕುದುರೆ ಮತ್ತು ಕೆಂಪು ಕುದುರೆ ನೆನಪಿರಲಿ. ಬಿಳಿ ಕುದುರೆ ಮತ್ತು ಕೆಂಪು ಕುದುರೆ. ಬಿಳಿ ಕುದುರೆ ಏನಿದೆ? ಜಯ ಹೊಂದಿದವನು. ಕೆಂಪು ಕುದುರೆ ಏನಿದೆ? ಸಮಾಧಾನ ತೆಗೆದು ಬಿಡೋಕ್ಕೂ ಒಬ್ಬರನ್ನೊಬ್ಬರು ಕೊಲ್ಲುವಂತೆ ಆಗುವಂತೆ ಮಾಡುವುದಕ್ಕೂ ಕೆಂಪು ಕುದುರೆಗೆ ಅಧಿಕಾರ ಕೊಡಲ್ಪಟ್ಟಿದೆ. ಇನ್ನು ಮೂರನೇ ಮುದ್ರೆ ಬಂದಾಗ, ಅಲ್ಲಿ ಹೇಳ್ತದೆ ಇನ್ನೊಂದು ವಿಷಯ ಏನಂತ. ಆತನು ಮೂರನೇ ಮುದ್ರೆ ನೋಡಿದಾಗ ಮೂರನೇ ಜೀವಿಯು ಬಾ ಎನ್ನುವುದನ್ನು ಕೇಳಿದೆನು. ಆಗ ಈಗ ಕುದುರೆ ಕಪ್ಪು ಕುದುರೆ ಕಾಣಿಸಿತು. ಅದರ ಮೇಲೆ ಕೂಗಿದವನ ಕೈಯಲ್ಲಿ ಏನಿತ್ತು? ತಕ್ಕಡಿ ಇತ್ತು. ಆಮೇಲೆ ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿಸ್ತು. ಅದು ರೂಪಾಯಿಗೆ ರೂಪಾಯಿಗೆ ಒಂದು ಸೇರು ಗೋಧಿ, ರೂಪಾಯಿಗೆ ಮೂರು ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷರಸವನ್ನು ಕೆಡಿಸಬೇಡ ಎಂದು ಹೇಳಿತು. ನಾಲ್ಕನೇ ಮುದ್ರೆ ನೋಡಿದಾಗ ನಾಲ್ಕನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಈಗ ಬೂದಿ ಬಣ್ಣದ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದವನ ಹೆಸರು ಏನು? ಎಲ್ಲರೂ ಹೇಳ್ಬೇಕೇನು? ಮೃತ್ಯವು, ಅದರ ಮರಣವು. ಅವನ ಹಿಂದೆ ಪಾತಾಳ ಎಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಎಲ್ಲರೂ ಹೇಳಿದ್ರಿಂದ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು. ಹಾಲೆಲೂಯಾ. ಯಾಕೆ ಇದೆಲ್ಲ ಯಾಕೆ ಓದಿಸ್ತಾ ಇದ್ದೇನೆಂದ್ರೆ, ಈ ನಾಲ್ಕು ಕುದುರೆಗಳ ಜೀವಿತ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡಿದ್ದೆ ಆದ್ರೆ ಈ ದಿನಗಳು ಅಂತ್ಯ ದಿನಗಳು ಎಂಬುದಾಗಿ ಕಾಣಿಸುವಂತವುಗಳಾಗಿವೆ. ಚರ್ಚೆನ ಕತೆ ಹೇಳೋದಿಲ್ಲ, ಕತೆ ಹೇಳಕ್ಕಿಲ್ಲ, ಕತೆ ಹೇಳೋದಿಲ್ಲ, ಕತೆ ಹೇಳಕ್ಕೂ ಇಲ್ಲ. ಚರ್ಚಿನಲ್ಲಿ, ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ, ಹಲೋ, ಲೋಕದ ಮನುಷ್ಯರ ಜೀವನದ ಪರಲೋಕದ ಪಾತಾಳ ಲೋಕದ ಜೀವಿತದ ರಹಸ್ಯಾರ್ಥಗಳನ್ನ ಗೂಢಾರ್ಥಗಳನ್ನ ಬಿಚ್ಚುವಂತ ಸ್ಥಳ ಅದು ದೇವರ ಪರಿಶುದ್ಧಾಲಯವಾಗಿದೆ. ಆಮೇನ್. ಯಾರಾದ್ರೂ ಚರ್ಚಿಗೆ ಬರ್ಬೇಕಾದ್ರೆ ಏನೋ ಅಂತ ಹೇಳಿ ಬರ್ಬೇಡ್ರಿ. ನಿಮ್ಗೆ ಗೊತ್ತಿರ್ಲಿ, ಚರ್ಚಲ್ಲಿ ನಿನ್ನ ಭವಿಷ್ಯತ್ತಿನ ಜೀವನ, ನಿನ್ನ ಮುಂದೆ ಆಗುವ ಜೀವನ, ಹಿಂದೆ ಇರುವ ಜೀವನ, ಮುಂದೆ ಇರುವ ಕಾರ್ಯ ಎಲ್ಲವನ್ನ ವಿವರಿಸುವುದಕ್ಕೆ
ಕ್ರೈಸ್ತರಿಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿ ಹರಿಸಿದ ಆಲಯ ಮಾಡಬೇಕಾಗ್ತದೆ. ಆಮೇಲೆ ರಾಜ್ಯ ಎರಡು ಕೈಗಳಿತ್ತು ಒಂದು ಸಾರಿ ಆಮೇಲೆ ಎಂಟನೇ ವಚನದ ಕೊನೆ ಭಾಗ ನೋಡಿದಾಗ ಅಲ್ಲಿ ಒಂದು ವಿಷಯ ಹೇಳ್ತಾ ಇದೆ. ಪ್ರಸಂಗ ಈ ಪ್ರಾರಂಭ ಎಂಟನೇ ವಚನದ ಕೊನೆ ಭಾಗ ಏನಂತ ಅಂಟು ರೋಗ ಅದಕ್ಕ ಮೇಲೆ ಅವರಿಗೆ ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕ್ರಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು. ನಾಲ್ಕು ತರದ ಹಿಂಸೆ ಈಗ ನಿಮ್ಮ ಕಣ್ಣೆದುರಿದೆ. ಯಾರಿಗಾದ್ರೂ ಅರ್ಥ ಆಗಿದೆ ಅಂದ್ರೆ ಒಂದ್ಸರಿ ಕೈ ಎತ್ತಿ. ನಾಲ್ಕು ತರದ ಹಿಂಸೆ ಇದು ಇದು ಇಲ್ಲ, ಇದು ಹಿಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಕೆಲವರು ಹೇಳಬಹುದು, ಪಾಸ್ಟ್ರೆ ನಾವೇನೋ ರಕ್ಷಣೆ ಹೊಂದಿದ್ದೀವಿ, ನಮಗೆ ಯೇಸು ಕ್ರಿಸ್ತ ರಕ್ಷಣೆ ಕೊಟ್ಟನ, ಆದ್ರೆ ಇನ್ನ ಇಂತ ಈ ಭಯಂಕರವಾದ ರೋಗ ಬರ್ತಾ ಇದೆಯಲ್ಲ, ಇದಕ್ಕೆ ಮುಂಚೆ ಹಂದಿ ಜ್ವರ ಅಂತ ಬಂತು, ಇದಕ್ಕ ಮುಂದೆ ಚಿಕನ್ ಗುನ್ಯ ಅಂತ ಬಂತು, ಇದಕ್ಕ ಮುಂದೆ ಡೇಂಗು ಬಂತು, ಇದಕ್ಕ ಮುಂದೆ ಇಲ್ಲಿ ಜ್ವರ ಅಂತ ಬಂತು, ಮಲೇರಿಯಾ ಅಂತ ಬಂತು, ಏನೆಲ್ಲ ಈ ವರ್ಷದ ವರ್ಷಗಳಲ್ಲಿ ನೂರು ವರ್ಷದ ಹಿಂದೆ ಅಲ್ಲ ಮೂರ್ನಾಲ್ಕು ವರ್ಷದ ಹಿಂದೆ ಇಂದ ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಆದ್ರೆ ಈಗ ಬಂದಂತ ರೋಗ ಕೊರೋನಾ ಇಲ್ಲ, ಕೊರೋನಾ ಯಾ ಕೊರೋನಾ ಹಲೋ ಮಲೇರಿಯಾ ಬಂದಾಗ ಒಂದು ಏರಿಯಕ್ಕೆ ಮಾತ್ರ, ಟೈಫಾಯ್ಡ್ ಬಂದಾಗ ಇನ್ನೊಂದು ಏರಿಯಕ್ಕೆ ಮಾತ್ರ, ಡೆಂಗಿ ಜ್ವರ ಬಂದಾಗ ಮತ್ತೊಂದು ಏರಿಯಕ್ಕೆ ಮಾತ್ರ, ಚಿಕನ್ ಗುಣ್ಯ ಬಂದಾಗ ಮತ್ತೊಂದು ಏರಿಯಕ್ಕೆ ಮಾತ್ರ, ಕೋಳಿ ಜ್ವರ ಬಂದಾಗ ಮತ್ತೊಂದು ಏರಿಯಕ್ಕೆ ಮಾತ್ರ. ಆದರೆ ಕರೋನಾ ಅಂತ ಬಂದಾಗ ಯಾ ಕರೋನಾ ಹಲೋ ಪ್ರಪಂಚನೆಲ್ಲ ಏನಲ್ಲಾಡಿಸ್ತಾರೆ ಎಲ್ಲರೂ ಹೇಳಿ ಏನಲ್ಲಾಡಿಸ್ತಾರೆ? ಭಾರತ ದೇಶ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಅಲೋ ಪಾಕಿಸ್ತಾನ ಅಷ್ಟೇ ಅಲ್ಲ, ಚೈನಾ ಅಷ್ಟೇ ಅಲ್ಲ, ಬರ್ಮಾ ಅಷ್ಟೇ ಅಲ್ಲ, ಅಮೆರಿಕಾ ಹಿಡ್ಕೊಂಡು ಪ್ರಪಂಚದ ಯಾವುದೇ ಸ್ಥಳದಲ್ಲಿರುವಂತ ಪ್ರತಿಯೊಬ್ಬ ನರ ಮನುಷ್ಯನಲ್ಲಿ ಭಯ ಹುಟ್ಟಿಸುವ ಯಾರಾದ್ರೂ ಇದ್ದೀರ ಸ್ವಲ್ಪ ಭಯ ಹುಟ್ಟಿಸುವ. ನನಗೊಂದು ವಾಕ್ಯ ನೆನಪು ಬರ್ತದೆ, ಗೊತ್ತಿಲ್ಲ ಯಾಕಂತ ಹೇಳಿ. ಹಲೋ, ಅದೇ ಪ್ರಕಟಣೆ 9ನೇ ಅಧ್ಯಾಯ, ಅದೇ ಪ್ರಕಟಣೆ ಈ ತೆಗೆದಿನ 6ನೇ ಅಧ್ಯಾಯ ತೆಗೆದಿಲ್ಲ, ಒಂದು ಪೇಸ್ ತಿರಕ್ಕೆ 9ನೇ ಅಧ್ಯಾಯ ಬರುತ್ತೆ. 9ನೇ ಅಧ್ಯಾಯ ವಚನ 4 ಜರ ಜೋರಾಗಿ ಗೊತ್ತಿರಮ್ಮ ನೋಡಪ್ಪ, ಭೂಮಿಯ ಮೇಲಿರುವ ಏನಂತ ಭೂಮಿಯ ಮೇಲೆ ಎಲ್ಲರೂ ಹೇಳಿ ಏನಂತ ಇನ್ನೊಂದ್ಸಾರಿ ಹೇಳ್ಬೇಕು, ಎಲ್ಲಿರುವ ಭೂಮಿಯ ಮೇಲಿರುವ ಏನಾಗ್ಲಿ ಎಲ್ಲರೂ ಹೇಳ್ಬೇಕು, ಏನಾಗ್ಲಿ ಹುಲ್ಲನ್ನಾಗಲಿ. ಹಲೋ, ಹುಲ್ಲು ಅಂತ ಹೇಳುವಾಗ ಮತ್ತೊಂದು ನೆನ್ ಬರ್ತಾ ಇದ್ದೆ, ನಾನು 72ನೇ ಶತಮಾನದಾಗ ಒಂದು ಬರಗಾಲ ಬಂದಿತ್ತು, 72ನೇ ಶತಮಾನದಾಗ ಎಷ್ಟು ಮಂದಿ ಗೊತ್ತು 72ನೇ ಶತಮಾನದಾಗ ಬರಗಾಲ ಬಂದಿತ್ತು,
ಕೈ ಮ್ಯಾಕೆ ಸ್ತೋತ್ರವನ್ನು ಮೂಗರ್ನಾಕ ಮುಂದೆ ಕಾಣಿಸ್ತಾ ಇದ್ದೀರ. 72ನೇ ಇಸ್ವಿದಲ್ಲಿ ಬರಗಲ್ ಬಂದಿತ್ತು. ಆ ಬರಗಲ್ ಮುಂದೆ ಬರಲತ್ತು ಅಂದ್ರ ಕೆಲವು ಮಿಡತಿಗಳು ಬಂದಿದ್ವು. ಕೆಲವು ಮಿಡತಿಗಳು ಎಂತವ್ ಕಟ್ಟಿ ಹುಡುಗಿನಂತ ಒಂದು ಮಿಡತಿಗಳು ಬಂದು ಹಚ್ಚರ್ ಮಿಡತಿಗಳು ಬಂದಿದ್ವು. ನೆಲದ ಮೇಲೆ ಅವು ಹರಿಲೆತ್ತರೆ ಇರೋ ಹಂತಪ್ಪನೇ ಹರಿತಾ ಇರ್ತೀವಿ. ಒಂದು ಗಿಡ ಒಂದು ತಪ್ಪನ್ನು ಕೂಡ ಉಳಿಸಿಲ್ಲವು. ಹುಳ ಎಷ್ಟು ಕಡ್ಡಿ ಹುಳ ಇಟ್ಟದು ಅಷ್ಟೇ, ಸಣ್ಣ ಇಟ್ಟಿಟ್ಟೆ ಬಾರಿ ಕರುಳ. ಆದ್ರ ಗಿಡಕ್ಕೆ ಮುತ್ಕೊಂಡಾಗ ಎಂತ ಭಯಂಕರ ಗಿಡದ್ದು ಕೂಡ ಒಂದು ತಪ್ಪು ಉಳಿಸಿಲ್ಲ. ಅದು ಸೂಚನೆ ಮುಂದೆ ಬರಗಾಲ. ಆಮೇಲೆ ಮುಂದೆ ಬರಗಾಲ ಬರುತ್ತದೆ ಅಂದಾಗ ಅದರ ಹಿಂದಿನ ಒಂದು ಸೂಚನೆ ಮಿಡತೆಗಳ ದಂಡು ಹೊರಡಿ ಬಂತು. ಅಲ್ಲಿ ಹೇಳ್ತದೆ ವಾಕ್ಯದಲ್ಲಿ ಏನಂತ, ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಏನಂತ, ಏನಂತ ಎಲ್ಲಿ 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 ಈ ಹಣ್ಣು ಬೇಕಾದ ನಮ್ಮನ್ನ ಹಾಕ್ತಾ ಇದ್ದಾರೆ. ಹಣೆಯ ಮೇಲೆ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು, ಯಾರನ್ನ, ಪ್ರಾಣಿಗಳನ್ನ, ನಾಯಿಗಳನ್ನ, ಹಂದಿಗಳನ್ನ, ದನಗಳನ್ನ, ಕೋಳಿಗಳನ್ನ, ಪಕ್ಷಿಗಳನ್ನ ಇವೆಲ್ಲಕ್ಕ ಬಿಟ್ಟು ಕೇವಲ ನರ ಮನುಷ್ಯನನ್ನ ನೋಡು. ಒಬ್ಬರಿಗೆ ಇಲ್ಲ ನಮ್ಗೆ ಗೊತ್ತಾಯ್ತು. ಯಾವ ಹುಲ್ಲನ್ನಾಗಲಿ ಪಲ್ಲವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ. ಯಾರ ಮುದ್ರೆ? ಯಾರ ಮುದ್ರೆ? ಮನುಷ್ಯ ಹಾಕೊಂಡ ಮುದ್ರೆ ಅಲ್ಲ. ನಾವು ಏನಾದ್ರೂ ಮುದ್ರೆ ಹಾಕ್ಬೋದು, ಮನುಷ್ಯ ಹಾಕೊಂಡ ಮುದ್ರೆ ಅಲ್ಲ, ದೇವ್ ಮುದ್ರೆ ಹಾಕ್ಬೇಕು. ಒಬ್ಬರು ಸೋತ್ರಿಲ್ಲ ಆಮೇಲೆ ಇಲ್ಲ. ಯಾರ ಮುದ್ರೆ ಹಾಕ್ಬೇಕು? ರಾಬರ್ಟ್ ಯಾರು ಹಾಕ್ಬೇಕು ಮುದ್ರೆ? ನೀ ಹೆಕ್ಕೋತಿ ಏನಾದ್ರು ಹಿಂಗರ ಆಗ್ತಾರೆ ಗೊತ್ತಿ, ಉದ್ದಾರ ಹೆಕ್ಕೋತಿ. ನೀ ಹೆಕ್ಕೊಂಡ್ ಗೊತ್ತಲ್ಲ, ದೇವರು ನಿಮ್ಮನ್ನು ಮುದ್ರೆ ಹಾಕ್ಬೇಕು. ಯಾವಾಗ ದೇವರ ಮುದ್ರೆ ಯಾವ ಮನುಷ್ಯನ ಮೇಲೆ, ಯಾವ ಮನುಷ್ಯನ ಹಣೆಯ ಮೇಲೆ ಒಪ್ಪಲ್ಪಟ್ಟದು, ಆ ಮನುಷ್ಯನಿಗೆ ಕೇಳಿಲ್ಲ. ಆದ್ರ ಇಲ್ಲಿ 9 ವರ್ಷದ ಹೇಳ್ತದೆ, ಹಣೆ ಮೇಲೆ ದೇವರ ಇದ್ದವರಾದ ಇದ್ದವರಾದ ಇದ್ದವರ ಇಲ್ಲದವರ ಇದ್ದವರ ಇಲ್ಲದವರ. ಸ್ವಲ್ಪ ಜನ ಹೇಳ್ತೀವಿ ನೋಡ್ರಿ, ಮುದ್ರೆ ಇದ್ದವರ ಇಲ್ಲದವರ ಇಲ್ಲದವರಿಗೆ ಹೇಳ್ತಾರ, ಹಣೆ ಮೇಲೆ ದೇವರ ಮುದ್ರೆ ಇಲ್ಲದ ಯಾರನ್ನು ಮಾತ್ರ, ಯಾರನ್ನು? ದನಗಳನ್ನು ಮಾತ್ರ. ಭೂಮಾತನಿರುವ ಯಾವ ಜೀವಿ ಮುಟ್ಟದೆ ದೇವರ ಕೆಲ ಹೇಳ್ತ ಈಕ ಈಕ ಈಕನ ಅಕ್ಕ ಹಲೋ ಭಾಷೆ ತೋರ್ಸಂಗೆ ಬಂಡೆ ಬಿಡ್ತಾನೆ, ದೌತಿ ಬಿಡ್ತಾನೆ, ಮನೆ ಬಿಡ್ತಾನೆ, ಹೆಂಡತಿ ಬಿಡ್ತಾನೆ, ಮಕ್ಕಳಿಗೆ ಬಿಡೋದು ಹುಡುಗಿಯೋಗ ಏನು ಸಿಗ್ತದ ನೀ? ಹಲೋ ನಿನ್ ಗೊತ್ತಿರ್ಲಿ, ನಿನ್ ಗೊತ್ತಿರ್ಲಿ, ನಿನ್ ಗೊತ್ತಿರ್ಲಿ, ದೇವರ ಮುಂದೆ ಒಟ್ಟಲ್ಪಡಬೇಕು. ಎಫೆಸ್ಯರ ಪತ್ರ ಎಫೆಸ್ಯ ಇದ್ದೀರಾ? ಇದ್ದೀರಾ ಇಲ್ಲ ಇದ್ದೀರಾ? ಎಫೆಸ್ಯ ಮೊದಲನೇ ಅಧ್ಯಾಯ 13 ವಚನ, ಎಫೆಸ್ಯ 1:13. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯೆಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮ ನಿಮ್ಮ ಮುದ್ರೆಯನ್ನು ಹೊಂದಿದ್ದೀರಾ?
ಅದರಲ್ಲಿ ವಾಕ್ಯ ಹೇಳ್ತದೆ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಕೆಡಿಸಬಹುದೆಂದು ಅವುಗಳಿಗೆ ಒಪ್ಪಣೆ ಆಯಿತು. ಅಮೆನ್ ಅಮೆನ್ ಅಮೆನ್. ಇದು ಯಾಕೆ ಹೊಂಟದಂದ್ರ, ಹಲೋ ಕರೋನಾ ಕರೋನಾ ಕೊರೋನಾ 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 ಹಲೋ ಭಯ ಉಂಟಾಗ್ತಾ ಇದೆ. ಮರಣದ ಭಯ, ರೋಗದ ಭಯ, ಸಮಸ್ಯೆ ಭಯ, ಭಯ ಇದೆ. ರೋಗದ ಭಯ ಇದೆ, ಮರಣದ ಭಯ ಇದೆ. ಆದರೆ ಮನುಷ್ಯನಿಗೆ ದೇವರ ಭಯ ಇಲ್ಲದೆ ತೀರಿಸ್ತಾ ಇಲ್ಲ. ದೇವರಿಗೆ ಭಯಪಡುವವನು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧತೆಯಲ್ಲಿ ನಿಲ್ಲುವವನು. ದೇವರು ಪರಿಶುದ್ಧ ಆತ್ಮನ ಮುದ್ರೆ ಹಾಕಲ್ಪಡ್ತಾನೆ, ಅವನಿಗೆ ಯಾವ ರೋಗ ಬಂದ್ಬಿಡಲ್ಲ. ಆಮೇನ್ ಆಮೇನ್. ಕೀರ್ತನೆ 91:4 ವಚನ ನೋಡಿ. ಕೀರ್ತನೆ 91:4 ವಚನ, ಕೀರ್ತನೆ 91:4 ವಚನ ಏನಂತ ಹೇಳ್ತದೆ? ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹುದುಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿ. ಆತನ ಸತ್ಯತೆಯೇ ನಿನಗೆ ಭೇಟಿಯು ಗುಲಾಮಿಯೂ ಆಗಿದೆ. ಏನು ಈರುಳ್ಳಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಳಿಗೂ ಅಂತ್ಯಕಾಲ. ಯಾವಾಗ ಯಾವಾಗ ಕ್ರಿಸ್ತನ ರಕ್ತನ ಪರಿಶುದ್ಧಾತ್ಮನ ಕುರಿತು ಭಯಪಡಿಸುವುದಾದರೂ ಅವುಗಳ ಮಧ್ಯ ನೀನು ಹೆಮ್ಮೆಯಿಂದ ನಡೆಯುವವನಾಗಿದ್ದೀಯ. ರೋಗ ನನ್ನ ಮಗ, ಕೀರ್ತನೆ 91 ಎಲ್ಲರೂ ಓದಿರಲ್ಲ, ಎಷ್ಟು ಮಂದಿ ಓದಿರಿ ಕೀರ್ತನೆ 91? ಸ್ವಲ್ಪ ಕೈ ಎತ್ತಿ ಓದಿರಾ? ಇನ್ನೊಂದು ಸ್ವಲ್ಪ ಇನ್ನೊಂದು ಸಾರಿ ಓದೋಣ. ಇನ್ನೊಂದು ಸಾರಿ ಓದೋಣ ಮುಂದೆ. ಈರುಳ್ಳಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಾಗಲ್ಲಿ ಹಾರಿ ಬರುವ ಬಾಣಕ್ಕೂ, ಕಟ್ಟಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಗಳ ಕೇಳಿಗೂ ಅಂಜುವ ಕಾರಣವಿಲ್ಲ. ಎಲ್ಲಿ 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 ನಿನ್ನ ಮಕ್ಕಳು ಅಪ್ಪರಿ ಬರಲ್ಲ ಸಾಲ ನನ್ನ ಫಲಂ ಬಾಸ್ ಸತ್ತರಿ ಅವ್ ಸತ್ತಿರ್ಬೇಕ್ರಿ. ಅದ್ರ ಮೇರೆಗೆ ಏನಿಲ್ಲ. ಹಲೋ, ಯಾರು ಕ್ರಿಸ್ತನ ರಕ್ತದ ಮುದ್ರೆ, ಪರಿಶುದ್ಧಾತ್ಮನ ಮುದ್ರೆ? ಅದು ಮನುಷ್ಯರ ಹಾಕದಲ್ಲ, ಅದು ಮನುಷ್ಯರ ಹಾಕದಲ್ಲ, ಅದು ಮನುಷ್ಯರ ಕೈಯಿಂದ ಮುದ್ರಿಸುವಂತದಲ್ಲ, ಅದು ದೇವರ ಪರಿಶುದ್ಧ ಕೈಯಿಂದ ಮುದ್ರಿಸಲ್ಪಟ್ಟ ಮುದ್ರೆ. ಆಮೆನ್ ಆಮೆನ್. ಎಷ್ಟು ಮಂದಿ ಇದ್ದೀರಾ? ಎಷ್ಟು ಮಂದಿ ಈ ಕೊನೆ ಕ್ಷಣದ ಟಿಕೆಟ್ ಬೇಕು? ಟಿಕೆಟ್ ಪಾಸ್ಪೋರ್ಟ್ ಮಂದಿ ನನಗೆ ಭಾಸ್ಕರ್ ಹೇಳ್ತಾ ಇದ್ರು, ಸರ್ ನಾವು ದುಬೈ ಹೋಗೋ ಪಾಸ್ಪೋರ್ಟ್ ತೆಗೆದಿದ್ದೀನಿ. ಏ ಅದು ಇಲ್ಲಿ ಯಾರೋ ನೀ ಹೇಳ್ಬೇಕು, ನಾನು ಪರ್ಲೋಕ್ಕೂ ಹೋಗೋ ಪಾಸ್ಪೋರ್ಟ್ ಸಿಗ್ತಾರೆ. ಇದ್ರೆ ಯಾರು ಇದ್ದೀರಾ? ದುಬೈ ಪಾಸ್ಪೋರ್ಟ್ ಬೇಕಾ ಪರ್ಲೋಕ್ ಪಾಸ್ಪೋರ್ಟ್ ಬೇಕಾ?
ದುಬೈ ಬೇಕಾ ಪರಲೋಕದ ಬೇಕಾ? ಯಾವಾಗ ಯಾವಾಗ ಕರ್ತನ ಚಿತ್ತ ನೀನು ಗೊತ್ತಿರ್ಲಿ, ಇದು ಅಂತಕಲ್ಲ. ನಾನು ದೇವ್ರು ಒಂದು ಎಚ್ಚರಿಕೆ ಮಾಡ್ಬೇಕು. ದೇವ್ರ ಇವತ್ತಿನ ಸಂದೇಶ ಏನ್ ಕೊಡ್ಲಿ ಅಂತ ಹೇಳಿದಾಗ ದೇವ್ರ ನನ್ಗೆ ಒಂದು ಹೇಳ್ತಾನೆ ಏನ್ ಗೊತ್ತಾ? ಹಲೋ, ಐಗುಪ್ತ್ಯದಾಗ ಇಸ್ರಾಯೇಲ್ ಇದ್ದರು, ಐಗುಪ್ತ್ಯದಾಗ ಇಸ್ರಾಯೇಲ್ ಇದ್ದರು. ಆದ್ರೆ ಇಸ್ರಾಯೇಲ್ ಬಿಡಿಸಲೆಕ್ಕ ಮೋಶೆ ಕರ್ಕೊಂಡು ಬಂದ, ಮೋಶೆ ಕರ್ಕೊಂಡು ಬಂದ. ಆದ್ರೆ ಬಿಡುಗಡೆ ರಾತ್ರಿ ಬಿಡುಗಡೆ ಮಾಡುವುದಕ್ಕಾಗಿ ಎಲ್ಲಿ ಬಿಡುಗಡೆ ಎತ್ತಿದ್ರೆ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡೋ ಒಂದ್ಸಾರಿ ಹಲ್ಲೆಲ್ಲಯ್ಯೋ ನಿದ್ದೆ ಸ್ವಲ್ಪ ಐಗುಪ್ತ್ಯರು ಬಿಡುಗಡೆ ಮಾಡಕ್ ಕಾರಣ ಐಗುಪ್ತ್ಯರು ಹೊರಗೆ ತರಲಕ್ಕ ಸುಮ್ಮನೆ ಹೊರಗೆ ತರಲಿಲ್ಲ. ದಾಸತ್ವದಲ್ಲಿ ಬಿಡುಗಡೆ ಮಾಡಬೇಕಾದ್ರೆ ಮನುಷ್ಯನ ಕೈಯಲ್ಲಿ ಒಂದು ಕೋಲು ಕೊಟ್ಟು ಹೇಳ್ತಾನೆ ಹೋಗು. ಯಾವ ಯಾವ ಅರಸ ನನ್ನ ಜಗಕ್ಕೆ ವಿರುದ್ಧವಾಗಿ ಆಡಳಿತ ಮಾಡ್ತಾ ಇದ್ದಾನಲ್ಲ ಅವ್ರ ಮುಂದೆ ನೀನು ಅದ್ಭುತ ಕಾರ್ಯಗಳನ್ನು ಮಾಡು. ಯಾವ ಜನ ದಾಸತ್ವದಲ್ಲಿ ಇಟ್ಕೊಂಡು ಜೀವಿಸ್ತಾ ಇದ್ದಾನಲ್ಲ ಅವ್ನ ಮುಂದೆ ಅದ್ಭುತ ಕಾರ್ಯ ಮಾಡು. ಮೋಶೆ ಹೋದ, ಅದ್ಭುತ ಕಾರ್ಯ ಪ್ರಾರಂಭ ಮಾಡ. ಒಂದು ಅದ್ಭುತ ಮಾಡ್ತೆ ಇದೇನು ಮಹಾ ದೊಡ್ಡದಲ್ಲ, ಮತ್ತೊಂದು ಮಾಡು ಇದನ್ನೇನು ದೊಡ್ಡದಲ್ಲ, ಮತ್ತೊಂದು ಮಾಡ. ಹತ್ತು ಅದ್ಭುತ ಕಾರ್ಯಗಳು ನಡೆದು. ಈ ಹತ್ತು ಅದ್ಭುತ ಕಾರ್ಯ ನಡೆಯ ಕಾರಣ ಏನು? ಒಂದು ಕಡೆ ಅದ್ಭುತ ಅಲ್ಲ, ಇನ್ನೊಂದು ಕಡೆ ಸಮಸ್ಯೆಗಳಾಗಿ ಮಾಡಿರ್ತಾರೆ. ಸಮಸ್ಯೆ ರೋಗ ಮೈಲಲ್ಲಿ ರಕ್ತ ಮಾಡ, ಕಪ್ಪಿ ಕಾಟ ಬಂತು, ಹೇಗಿನ ಕಾಟ ಬಂತು, ಮಿಡತೆ ಕಾಟ ಬಂತು, ಆನೆ ಮಕ್ಕಳಿನ ಆನೆ ಕಲ್ಲಿನ ಮಳೆ ಕಾಟ ಬಂತು, ಎಲ್ಲ ಮಾಡಿ ತೋರಿಸ ಆದರೂ ಬಿಡಲಿಲ್ಲ. ಅದರಲ್ಲಿ ಒಂದು ವಿಷಯ ನಾವು ಗಮನಿಸ್ತೀವಿ. ನೀವು ಆ ಅಧ್ಯಾಯ ಓದುವಾಗ ಕಾಟ ಬಂದಿದೆ ಎಲ್ಲರನ್ನೆಲ್ಲ, ಆದರೆ ಹಿಡ್ಕೊಂಡಿನ ಮಾತ್ರ ಐಗುಪ್ತ್ಯರಿಗೆ ಗೊತ್ತಿಲ್ಲ ಹಿಡ್ಕೊಂಡಿದ್ ಮಾತ್ರ ಐಗುಪ್ತ್ಯರಿಗೆ ಮಾತ್ರ. ಚತುರ್ ಮಕ್ಕಳು ಸಾಯಿ ಕೊನೆ ಹತ್ತನೇ ಅದ್ಭುತ ಕಾರ್ಯ ಮಾಡ್ದ, ಆ ಫರೋನ ಅರಸನ ಮಗನೇ ಸತ್ತೋದ. ಆದ್ರೆ ಇಸ್ರಾಯೇಲ್ ಉಂಡು ಕುಡಿದು ಆನಂದ ಆನಂದಿಸ್ತಾ ಇದ್ದಾರ. ಅವ್ರು ಹೊರಗೆ ಸತ್ತ ಅವ್ರು ಅಳ್ಳತಾರ, ಇವ್ರು ಸ್ತೋತ್ರ ಮಾಡ್ತಾರ. ಅವ್ರ ಮನೆ ಹೊರಗೆ ಹೊರ, ಇವ್ರ ಮನೆ ಒಳಗರ. ಅಲ್ಲಿ ಕುರಿ ಕೊಯ್ಯಲ್ಪಟ್ಟದ, ಇಲ್ಲಿ ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟದ. ಇವತ್ ನಾನು ಹೇಳುವಂತ ಮುಖ್ಯ ತಾತ್ಪರ್ಯ ಐಗುಪ್ತ್ಯದಿಂದ ಇಸ್ರಾಯೇಲನ್ನ ಬಿಡುಗಡೆ ಮಾಡುವುದಕ್ಕಾಗಿ ಯಾವ ರೀತಿ ಅನೇಕ ಸೂಚಕ ಕಾರ್ಯಗಳನ್ನ ಅನೇಕ ಅದ್ಭುತ ಕಾರ್ಯಗಳನ್ನು ತೋರಿಸಿದ್ರು. ಈ ಲೋಕ ಬಿಡುವುದಕ್ಕಿಂತ ಮುಂಚೆ ಇವೆಲ್ಲ ಹೊಂಟವನ್ನು ನೆನಪಿದ್ದೀವಿ. ಅಂದ್ರೆ ಇದರ ಅರ್ಥ ನೀನು ಭೂಲೋಕ ಬಿಡುವ ಸಮಯ ಬಂದಿದೆ. ಸಾಬ್ರೆ ನೈಟ್ ನಮ್ಮ ಮೇಲೆ ಪ್ರತ್ಯ ನೋಡ್ತಲ್ಲ, ಅವ್ರು ಹೊಡಿತಾರಂತ, ಊರ್ ಹೊರಗೆ ಹಾಕ್ತಾರಂತ, ಕ್ರಿಸ್ತಿಕ್ಕೊಗಿತ್ತಾರಂತ. ಪೊರಂಗಿ ಅದೇ ಹೇಳಿ ಪೊರಂಗೇನು ಹೇಳಿದ ಅದೇ ಸಂಖ್ಯೆ ಹೇಳಿದ. ಆದರೆ ಇಸ್ರಾಯೇಲ್ ಮೋಶೆಯನ್ನೇ ನೋಡ್ತಾ ಇದ್ರು, ನೀನು ಕ್ರಿಸ್ತನನ್ನೇ ನೋಡ್ತಾ ಇರ್ಬೇಕು. ಯಾರಿಗೆ ನೋಡ್ತಾ ಇರ್ಬೇಕು ಸಮಸ್ಯೆ ಬಂದದ, ಬಂದ್ರು ಬಂದ್ಬಿಡು ಆದ್ರೆ ನನಗ ಆಮೆನ್ ಹಲ್ಲೆಲೂಯಾ. ಜರ ವಿಮೋಚನೆ ಕಾಂಡ 23ನೇ ಅಧ್ಯಾಯ 23ನೇ ಅಧ್ಯಾಯ 20
ಇಪ್ಪತ್ತನೇ ವಚನ, ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ಓದಿ ನೋಡಿ. ಇಪ್ಪತ್ತನೇ ಅಧ್ಯಾಯ, ಇಪ್ಪತ್ತ್ ಮೂರನೇ ಅಧ್ಯಾಯ, ವಿಮೋಚನೆ ಕಾಂಡ ಇಪ್ಪತ್ತ್ ಮೂರನೇ ಅಧ್ಯಾಯ, ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು. ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ಮುಂದುಗಡೆಯಲ್ಲಿ ಕಳಿಸುತ್ತೇನೆ. ಕೈಯತ್ತು ಸೋದರ ಹೇಳುವ ಸಾರಿ, ಹಲೋ ಹಲೋ, ಆಪತ್ತು ಲೋಕದಾಗಿರ್ಬಹುದು, ಸಮಸ್ಯಾ ಲೋಕದಾಗಿರ್ಬಹುದು, ಮರಣ ಭಯ ಲೋಕದಾಗಿರ್ಬಹುದು, ಆದರೆ ಕ್ರಿಸ್ತನ ರಕ್ತದಿಂದ ಮುದ್ರಿಸಲ್ಪಟ್ಟವರ ಮುಂದೆ ದೇವರ ಪ್ರಸನ್ನತೆ ನಡೀತಾ ಇದೆ. ಹಲೋ, ನಿನ್ ಭಯ ಬೇಡ, ನಿನ್ ಭಯ ಬೇಡ, ದೇವರ ಪ್ರಸನ್ನತೆ ದೇವರ ದೂತರ ಸಂಖ್ಯೆ ನಿನ್ನ ಮುಂದೆ ಮಾರ್ಗ ಸಿದ್ಧ ಮಾಡ್ತಾ ಇದೆ. ಹಾಗೆ ಕೆಳಗಡೆ ಹೋದ ಹೇಳ್ಬೋದು ಏನಂತ, ನೀವು ಆತನಲ್ಲಿ ಲಕ್ಷ್ಯ ಬಿಟ್ಟು ಆತನ ಮಾತಿಗೆ ಏನ್ ಮಾಡ್ಬೇಕು? ಯಾರ ಮಾತಿಗೆ? ನಾ ಕೇಳ್ತೀವಿ, ನೀವು ಯಾರ ಮಾತಿಗೆ ಕಿವಿಗೂಡತ್ತೀರಿ? ನೀವು ಯಾರ ಮಾತಿಗೆ ಕಿವಿಗೂಡತ್ತೀರಿ? ಬಸ್ ಸ್ಟ್ಯಾಂಡಲ್ಲಿ ಏನು ಗೊತ್ತಿಲ್ಲ, ಈಗ ಕೊರೋನಾ ಬಂದ ಬಾಯಿಸರ್ ಹಾಯ್ಕೋ ನೋಡಿ, ನಿನ್ ಕಿಲ್ಲೇ ಸತ್ತನ್ರಿ. ಅವ್ರ ಮಾತು ಬಳಸಲಿ ಕೇಳ್ಬಿಟ್ಟು ಅದು ದೇವರು ಗಂಟಹ ಘೋಷವಾಗಿ ಕೂಗ್ತಾ ಇದ್ದೇನೆ, ನಾನು ನಿಮ್ಮ ಮುಂದಿಗೆ ಇದ್ದೇನೆ. ಅದು ವಚನ ಮುಂದಿನ ವಚನ ಓದ ಹಂಗೆ ಏನಂತ, ಕ್ಷಮಿಸಲಾರನು ಮುಂದೆ ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ಶ್ರದ್ಧೆಯಿಂದ ಲಾಲಿಸಿ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಏನಾಗಿ ಎಲ್ಲರೂ ಹೇಳಿ, ಏನಾಗಿ ಯಾರು ಶತ್ರು ಆಗ್ತಾರೆ? ಯಾರು ಶತ್ರು ಆಗ್ತಾರೆ? ನಿನ್ನ ಶತ್ರುವಿಗೆ ನಾನು ಶತ್ರುವಾಗಿ ಮುಂದೆ ನಿಮ್ಮನ್ನು ಪೀಡಿಸುವವರನ್ನ ಪೀಡಿಸುವವನಾಗಿ ಇರುವೆನು. ಇದ್ದಿದೆ ಕೆಲವರು ಇಲ್ಲ ಅಂತ ಕಾಣುತ್ತೆ ನೋಡಿ, ಇದ್ದಿದೆ. ಹಲೋ, ನನಗೆ ಗೊತ್ತಿರಲಿ, ನಿನ್ ಗೊತ್ತಿರಲಿ, ನೀ ಯಾರು ಅಂದ್ರೆ ನಾ ರಾಜನ ಮಗ. ಯಾರ ಮಗ ನೀನು? ನಿನ್ಗೆ ಆಲ್ರೆಡಿ ಮುದ್ರೆ ಹಾಕಲ್ಪಟ್ಟಿದೆ. ನೀ ಹೈಕೊಂಡ ಮುದ್ರೆ ಅಲ್ಲ, ಅವ ಹಾಕ್ಬೇಕು. ಯಾರ ಹಾಕ್ಬೇಕು ಮುದ್ರೆ? ಯಾರ ಹಾಕ್ಬೇಕು ಮುದ್ರೆ? ನೀ ಮುದ್ರೆ ಹೈಕೊಂಡಲ್ಲ, ನೀರು ರೂಪ ತೋರಿಸ್ ಮಾಡಲ್ಲ, ಪರಲೋಕದ ಮುದ್ರೆ ಹಾಕಲ್ಪಡ್ಬೇಕು. ಆಮೆನ್, ಆಮೆನ್, ಆಮೆನ್. ಯಾವಾಗ ಮುದ್ರೆ ಒತ್ತಲ್ಪಡ್ತದಲ್ಲ, ಆವಾಗ ನಿನ್ನ ವೈರಿಗೆ ಆತನು ವೈರಿ ಆಗಿರ್ತಾನೆ. ನಿನಗೆ ವಿರುದ್ಧವಾಗಿ ಹೇಳುವವರಿಗೆ ಆತನ ವಿರೋಧಿ ಆಗಿರ್ತಾನೆ. ಮುಂದೆ ಹೋಗುವಾಗ ಹೇಳ್ತದೆ ಅಂತ, ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಿಮ್ಮ ಮುಂದೆ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರಜಿಯರು, ಕಾನಾನ್ಯರು, ಹಿವ್ಯರು, ಯಬುಸಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು. ಅವರನ್ನಾದರೂ ನಿರ್ಮೂಲ ಮಾಡುವೆನು. ನಾನು ಇವತ್ತು ನಿಮ್ಗೆ ಕೊಡಬೇಕಾದ ಸಂದೇಶ, ಏನು ಗೊತ್ತಾ, ಕ್ರಿಸ್ತನಲ್ಲಿರುವುದಾದರೆ ಹೇಳು ಧೈರ್ಯವಾಗಿ, ದೇವರು ನನ್ನೊಂದಿಗಿದ್ದಾನೆ, ದೇವರ ಕೃಪೆ ನನ್ನೊಂದಿಗಿದೆ, ದೇವರು ನನ್ನನ್ನ ಐಗುಪ್ತ್ಯದಾಗ ಅಕ್ಬತ್ತನ ನಡೆದು ಐಗುಪ್ತರಿಗೆ ತೋರಿಸಿದರು. ಈ
ಇಸ್ರಾಯೇಲ್ ತೋರಿಸ್ತದೆ. ಐಗುಪ್ತ್ಯರಿಗಿಲ್ಲ, ದೇವರು ಇಸ್ರಾಯೇಲ್ ಪರವಾಗಿ ದೇವರ ಬಲ ದೇವರ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಐಗುಪ್ತ್ಯರು ನೋಡ್ಬೇಕು. ಈಗ ನಿಮ್ ಜೊತೆ ದೇವ್ರ ಹಣ ಅಂಬುದು ಅನ್ಯರು ನೋಡ್ಬೇಕು. ನಿಜವಾಗಿ ಇವರ ಜೊತೆ ದೇವರ ಕೃಪೆ ಇರುವುದರಿಂದ, ದೇವರ ದಯೆ ಇರುವುದರಿಂದ, ದೇವರ ಸಂಕಲ್ಪ ಇರುವುದರಿಂದ ಇವರನ್ನು ಮುಟ್ಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಆಮೇನ್. ಎಷ್ಟು ಮಂದಿ ಹೇಳ್ತೀರಾ, ದೇವರು ನನ್ನೊಟ್ಟಿಗಿರುವಾಗ ನನ್ನನ್ನು ಎದುರಿಸುವವರು ಯಾರು? ಕ್ರಿಸ್ತನು ನನ್ನೊಟ್ಟಿಗಿರುವಾಗ, ಕ್ರಿಸ್ತನ ಕೃಪೆ ನನ್ನೊಟ್ಟಿಗಿರುವಾಗ ನನ್ನನ್ನು ಎದುರಿಸುವವರು ಲೋಕದಲ್ಲಿ ಯಾರು ಇಲ್ಲ. ನಿನಗೆ ಗೊತ್ತಿರ್ಲಿ, ನಿನಗೆ ಗೊತ್ತಿರ್ಲಿ. ಯಾಕಂದ್ರೆ ನಿನ್ನ ಪರವಾಗಿ ಪರಲೋಕದ ದೇವ ದೂತರ ಸೈನ್ಯ ನಿನ್ನ ಮುಂದುಗಡೆನೆ ಇದೆ. ಎಷ್ಟು ಮಂದಿ ಹೇಳ್ತೀರ ಹೌದು ಅಂತ ಹೇಳಿ. ಆಮೇನ್, ಆಮೇನ್, ಆಮೇನ್. ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ನಾಲ್ಕನೇ ಮುದ್ರೆ ಕಂಪ್ಲೀಟ್ ಆಗ್ತಾ ಇದೆ, ಈಗ ಐದನೇ ಮುದ್ರೆ ಹೊಡಿಬೇಕು. ಏಸವ ಮುದ್ರೆ, ಏಸವ ಎಲ್ಲರೂ ಹೇಳ್ಬೇಕು. ಏಸವ, ಏಸವ. ಈಗ ನಾನು ನಾಲ್ಕು ಮುದ್ರೆ ಓದಿಸಿ ಆಲ್ರೆಡಿ ಪ್ರಕಟಣೆ ಆರನೇ ಅಧ್ಯಾಯ ನಾಲ್ಕು ಮುದ್ರೆ ಒಡೆಯಲ್ಪಟ್ಟವು ಆಲ್ರೆಡಿ, ಅವರೆಲ್ಲ ಗಟ್ಟಿ ಆಲ್ರೆಡಿ ನಡೆದು ಹೋಗ್ಯವ. ಈಗಿರುವಂತ ಈ ಕೊರೋನಾ ವೈರಸ್ ಪ್ರಪಂಚವೆಲ್ಲ ಆಡಿಸ್ತಾ ಇದೆ. ಇದ್ರ ಉದ್ದೇಶ ನಾಲ್ಕನೇ ಮುದ್ರೆ ಕಂಪ್ಲೀಟ್ ಆಗ್ತಾ ಇದೆ. ಈಗ ಐದನೇ ಮುದ್ರೆ ಹೊಡಿಬೇಕು. ಐದನೇ ಮುದ್ರೆ ಹೊಡೆದಾಗ, ಹಲೋ, ಮನೆ ಮಾತ್ರ ನಾನು ಮುಗಿಸ್ತೇನೆ. ಐದನೇ ಮುದ್ರೆ ಹೊಡೆದಾಗ ಈ ರೋಗದ ಭಯ ಅಲ್ಲ, ಈ ಮರಣದ ಭಯ ಅಲ್ಲ, ಸೈತಾನನ ಸಿಲುವಿನಲ್ಲಿ ಸಿಲುಕಿ ನಿಮ್ಮನ್ನು ಜೀವಂತವೆಲ್ಲ ನಾಶಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ನಿಮಗೆ ಗೊತ್ತಿರಲಿ ಈಗ ಐದನೇ ಮುದ್ರೆ ಹೊಡೆದದ. ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಐದನೇ ಮುದ್ರೆ ಹೊಡಿತಲ್ಲ ಸಭೆ ಎತ್ತಲ್ಪಡ್ತದೆ. ಐದನೇ ಮುದ್ರೆ ಹೊಡಿತು, ಸಭೆ ಎತ್ತಲ್ಪಟ್ಟಾದ್ಮೇಲೆ ಲೋಕದಲ್ಲಿರುವವರ ಗತಿ ಅದೋ ಗತಿ. ನಾನು ಕಾಟಾಚಾರ ಹೇಳ್ತಾ ಇಲ್ಲ, ಆ ದಿನ ಬರುವುದಕ್ಕಿಂತ ಮುಂಚಾಗಿ, ಆ ಗಳಿಗೆ ಬರುವುದಕ್ಕಿಂತ ಮುಂಚಾಗಿ ಈಗಲೇ ಮುದ್ರೆ ಹಾಕಿಸಿಕೊಂಡವರಾಗಬೇಕು. ಇಲ್ಲಿದ್ದೀರಾ? ವಾಕ್ಯ ಹೇಳ್ತದೆ, ವಾಕ್ಯ ಈಗಾಗಲೇ ಓದ್ ತೋರಿಸಿದೆ ನಾನು. ಎಫೆಸ್ಯರ ಪತ್ರ ಮೊದಲನೇ ಅಧ್ಯಾಯ 13ನೇ ವಚನ, ಎಫೆಸ್ಯ 1:13 ಏನಂತ ಹೇಳ್ತದೆ? ಎಫೆಸ್ಯ 1:13 ವಿಷಯವಾದ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. 14ನೇ ವಚನ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದಕ್ಕೆ ಪವಿತ್ರಾತ್ಮನು ಸಂಚಾರಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಆಮೇನ್. ಇಲ್ಲೇ ಇದ್ದೀರಾ? ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಎಷ್ಟು ಮಂದಿ ರಕ್ಷಿಸಲ್ಪಡ್ಬೇಕಂತ ಆಸೆ ಪಡ್ತೀರಾ? ಅಲ್ಲೂ ಮರಣ ನೋಡಬೇಡ ಆದ್ರೆ ದೇವ್ರ ಚಿತ್ತ ನೋಡುವ. ಯಾರು ದೇವ್ರ ಚಿತ್ತವನ್ನು ಗಮನಿಸ್ತಾರೋ
ಯಾರು ದೇವ್ರ ಚಿತ್ತಕ್ಕೆ ವಿಧೇಯರಾಗ್ತಾರೋ, ಯಾರು ದೇವ್ರ ಚಿತ್ತದ ಉದ್ದೇಶ ನಡೆಯುವವರಾಗಿರ್ತಾರೋ ಅವರಿಗೆ ಪರಿಶುದ್ಧಾತ್ಮನ ಮುದ್ರೆ ಹಾಕಲ್ಪಡ್ತದೆ. ಹಾಕಲ್ಪಡ್ತದೆ ಪರಿಶುದ್ಧಾತ್ಮನ ಮುದ್ರೆ ನಿನ್ನಲ್ಲದನ, ಪರಿಶುದ್ಧಾತ್ಮನೊಳಗದನ. ನಾವು ಒಂದ್ ಮಾತು ಹೇಳಕ್ ಇಷ್ಟಪಡ್ತೆ, ಕೆಲವರು ಹೇಳ್ಬೋದು, ಶಾರೀರಿಕವಾಗಿ ರೋಗ ಬರ್ತದೆ ಅಂತ, ಆದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ, ಪರಿಶುದ್ಧಾತ್ಮನ ಮುದ್ರೆ ನಿಮ್ಮಲ್ಲಿ ಮುಟ್ತು ಅಂದ್ರೆ ನಿನಗೆ ಲೋಕದ ಯಾವುದೇ ರೋಗ, ಯಾವುದೇ ಭಯ ನಿನ್ನ ಮುಟ್ಲಿಕ್ಕಾಗುವುದಿಲ್ಲ. ಆಮೆನ್, 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 ಆಮೆನ್. ನೀನ್ ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ಕಾರಣ, 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 ನೀನು ಮಾರ್ಪಟ್ಟವನಾಗಿದೀಯ. ಕಾರಣ, ನೀನು ವಿಮೋಚಿಸಲ್ಪಟ್ಟವನಾಗಿದೀಯ. ಕಾರಣ, ನೀನು ದೇವರಿಂದ ಮುದ್ರಿತನಾಗಿದೀಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಕೊನೆ ಕ್ಷಣಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ಈಗಾಗಲೇ ಪರಿಶುದ್ಧಾತ್ಮನ ಹೊಂದಿದ್ದೀರಾ? ಪರಿಶುದ್ಧಾತ್ಮ ಹೊಂದಿದ್ದೇನೆ ಅನ್ನುವಂಥವರು ಸ್ವಲ್ಪ ಕೈ ಎತ್ತಿ, ನಾನು ಪರಿಶುದ್ಧಾತ್ಮ ಹೊಂದಿದ್ದೇನೆ. ಪರಿಶುದ್ಧಾತ್ಮ ನನ್ನೊಳಗಿದೆ, ಪರಿಶುದ್ಧಾತ್ಮನ ನಡೆಸ್ತಾ ಇದೆ. ನೀವು ಗೊತ್ತಿರಲಿ, ಮರಣ ನಿಮ್ಮ ಮೇಲೆ ಆಳ್ಬೇಕೆ ಮಾಡುವುದಿಲ್ಲ. ಮರಣ ನಿನ್ನ ನೋಟುವುದಿಲ್ಲ. ನನಗೆ ಆಶ್ಚರ್ಯಕರವಾಗಿ ತನ್ನಿಂದ ಗುರುತು, ನನಗೆ ಆಶ್ಚರ್ಯವಾಗಿ ಕಾಣುವಂಥ ಒಂದು ವಿಷಯ ಗೊತ್ತಾ, ಈ ಬಾಡಿ ಇದೆ ಸತ್ಮೇಲೆ ಹುಳ ತಿಂಬಲೆ ಸುಮ್ಮನೆ ನೋಡಿದ್ರಿ. ನಾ ಹೇಳಿದ ಅರ್ಥ ಆಗಿಲ್ಲ. ಸತ್ಮೇಲೆ ಹುಳ ತಿಂದೆ ನೋಡಿದ್ದೀರ? ಹಲೋ, ಎಲ್ಲಿ ತನಕ ಈ ಶರೀರ ಜೀವ ಇರ್ತದಲ್ಲ ಅಲ್ಲಿ ತನಕ ಮಾತ್ರ ಹುಳ ತಿಂತದೆ. ಈ ಶರೀರದಲ್ಲಿರುವಂತ ಜೀವ ಹೊರಗೆ ಬಂತಲ್ಲ, ಹುಳ ಒಂದು ಸೆಕೆಂಡ್ ಒಳಗಿರಲಿ ಅಂತ ಹೇಳಿ, ಒಂದು ಸೆಕೆಂಡ್ ಒಳಗೆ ಜೀವಿಸಲು ಸಾಯ್ಬೇಕಾಗ್ತದೆ. ಈಗಾಗಲೇ ನಿಮ್ಮ ಶರೀರ ಸತ್ತಿಲ್ಲವ, ಇವರೊಬ್ಬರು ಶೋಕನೂ ಇಲ್ಲ, ಆಮೇಲೆ ಇಲ್ಲ. ಈಗಾಗಲೇ ನಿಮ್ಮ ಶರೀರ ಸತ್ತಿಲ್ಲವ, ಸತ್ತಿನ ಶರೀರ ಮುಟ್ಟಲ್ಲ. ಕಾರಣ, ಕಾರಣ, ಈ ಶರೀರ ಬಿಡಿಸಕ್ಕೆ ಅದಕ್ಕೆ ಹಕ್ಕಿಲ್ಲ. ನಾ ಟೈಮ್ ಪಾಸ್ ಹೇಳ್ತಿಲ್ಲ, ನೀವು ಡಾಕ್ಟ್ರಿ ಕುಂತು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. 100% ಹೇಳ್ತಾನೆ, ಇದು ಸತ್ತಾದ್ಮೇಲೆ ಕರಗಿ ನೀರಾಗಿ ಭೂಮಿ ಸೇರ್ತದೆ ಹೊರತು ಯಾವ ಹುಳ ಮುಟ್ಲಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾ ಹೇಳಕ್ ಇಷ್ಟಪಡ್ತೇನೆ, ಹಲೋ, ಎಷ್ಟು ಮಂದಿ ಪರಿಶುದ್ಧಾತ್ಮ ಇನ್ನ ಹೊಂದಿಲ್ಲ, ಹೊಂದುತ್ತೇನೆ ಅನ್ನುವಂಥವ್ರಲ್ಲಿರುವುದಾದ್ರೆ, ಪರಿಶುದ್ಧಾತ್ಮ ಇಲ್ಲದವರು, ನಾ ಪರಿಶುದ್ಧಾತ್ಮ ಕಂಡೇ ಇಲ್ಲ, ಪರಿಶುದ್ಧಾತ್ಮನ ಮುದ್ರೆ ಗೊತ್ತೇ ಇಲ್ಲ, ಪರಿಶುದ್ಧಾತ್ಮ ಅನ್ನಂಥದ್ದೇ ನಾವು ಕಂಡಿಲ್ಲ ಅನ್ನುವಂಥವ್ರು ಯಾರಾದರೂ ಇರುವುದಾದ್ರೆ, ಒಂದು ಸಾರಿ ನಿಮ್ಮ ಕೈಗಳನ್ನು ತೋರಿಸ್ತೀರ, ನನ್ನ ಪರಿಶುದ್ಧಾತ್ಮನ ಅನುಭವ ಸ್ತೋತ್ರ. ಆಮೇನ್. ಇನ್ನು ಯಾರಾದರೂ ಇದ್ದೀರ? ಆಮೇನ್. ಇನ್ನು ಯಾರಾದರೂ ಇದ್ದೀರ? ಪರಿಶುದ್ಧಾತ್ಮನನ್ನು ಬೇಕು ಅನ್ನಂಥವ್ರು, ಬೇಕು ಅನ್ನಂಥವ್ರು, ಪರಿಶುದ್ಧಾತ್ಮನನ್ನು ಬೇಕು ಅನ್ನಂಥವ್ರು ಇದ್ದೀರಾ? ಇದ್ದೀರಾ? ಅನುಮಾನ ಪಡ್ಬಿಡ್ರೆ, ನಾಚಿಕೆ ಪಡ್ಬಿಡ್ರೆ, ಗೊತ್ತಿಲ್ಲ. ಕಡೆ ಕ್ಷಣ ಬರ್ತಾ ಇದೆ, ಕಡೆ ಕ್ಷಣ ಬರ್ತಾ ಇದೆ, ಕಡೆ ಕ್ಷಣ ಬರ್ತಾ ಇದೆ. ಪರಿಶುದ್ಧಾತ್ಮನ ಅನುಭವ ಇಲ್ಲದವರು, ಪರಿಶುದ್ಧಾತ್ಮನ ಮುದ್ರೆ ಹಾಕದೇ ಇರುವಂಥವರು ಇವತ್ತು ನಾಚಿಕೆ ಪಡ್ಬೋದು, ನಾಳೆ ನಾಳೆ ಆ ಸೈತಾನನ ಮುಟ್ಲಿಕ್ಕೆ ಈಜಿಯಾಗಿ ನಿನ್ನ ಹತ್ರ ಬರ್ತಾನೆ. ನಂಬಿಕೆ ಅಂತ ಹೇಳು, ಇವತ್ತು ನಾಚಿಕೆ ನೀ ಕಳ್ಕೊ, ಆದ್ರೆ ನಾಳೆ ಮಹಿಮೇಲೆ ಬಲ ಹೊಂದಕೊ. ಆಮೇನ್. ಯಾರಾದರೂ ಅಂತವ್ರು ಇರ್ಬೋದಾದ್ರೆ ಒಂದು ಸಾರಿ ದೇವರ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. ಪರಿಶುದ್ಧಾತ್ಮನ ಬೇಕು ಅನ್ನುವಂಥವ್ರು ಇರುವುದಾದ್ರೆ, ಪರಿಶುದ್ಧಾತ್ಮ ಮುದ್ರೆ ಬೇಕು ಅನ್ನುವಂಥವ್ರು ಇರುವುದಾದ್ರೆ ಒಂದು ಸಾರಿಗೆ ನಿಂತ್ಕೊಳ್ಳಿ, ಒಂದು ಸಾರಿಗೆ ನಿಂತ್ಕೊಳ್ಳಿ. ಇನ್ನು ಯಾರಾದರೂ ಇದ್ದಿದ್ದೆ ಆದರೆ, ಇನ್ನು ಯಾರಾದರೂ ಇರುವುದಾದ್ರೆ,
ಇನ್ನು ಯಾರಾದರೂ ಇರೋದಾದ್ರೆ ಪರಿಶುದ್ಧಾತ್ಮ ಬೇಕು ಅನ್ನುವಂಥವ್ರು ನಾಚಿಕೆ ಪಡಬೇಡ. ನಾಚಿಕೆ ಪಡಬೇಡ, ಏನಿಲ್ಲ ನಾಚಿಕೆ ಪಡೋದು ಬೇಕಾಗಿಲ್ಲ. ನಿನ್ನ ಆತ್ಮ ಸಾಕ್ಷಿಯಾಗಿದೆ, ನಿನ್ನ ಜೀವನ ಸಾಕ್ಷಿಯಾಗಿದೆ. ಕರ್ತನೇ, ನಾನು ಕೇವಲ ನರಮನುಷ್ಯರ ತೀರಿಸ್ತಾ ಇದ್ದೇನೆ, ಪರಿಶುದ್ಧಾತ್ಮನೇ ನನ್ನನ್ನು ನಾನು ಕೈಗೆ ಒಪ್ಪಿಸಿಕೊಡ್ತೇನೆ ಅನ್ನುವಂಥವ್ರು ಇಲ್ಲಿರುವುದಾದ್ರೆ ಒಂದು ಸಾರಿ ಎದ್ದಿದ್ಕೊಳ್ಳಿ. ಇನ್ನು ಯಾರಾದರೂ ಇದ್ದಿದ್ದಾದ್ರೆ, ಇನ್ನು ಯಾರಾದರೂ ಇದ್ದಿದ್ದಾದ್ರೆ ನಾಚಿಕೆ ಪಡಬೇಡ, ನಾಚಿಕೆ ಪಡಬೇಡ. ಒಂದು ಸಾರಿ ದೇವರ ಸನ್ನಿಧಾನ ಒಪ್ಪಿಸ್ಕೊಟ್ಟು ಹೇಳು, ಕರ್ತನೇ ಪರಿಶುದ್ಧ ಆತ್ಮ ನನಗೆ ಬೇಕು ಎಂಬುದಾಗಿ. ಇನ್ನು ಯಾರಾದರೂ ಇದ್ದಿದ್ದಾದ್ರೆ ಸಮಯ ನಿಮ್ಮದಾಗಿದೆ, ಸಮಯ. ಯಾಕಂದ್ರೆ ಅಂತ್ಯದಿನದಲ್ಲಿ ಅಂಟು ರೋಗ ಅಷ್ಟೇ ಅಲ್ಲ, ಭಯಂಕರವಾದ ಮರಣದ ಒಂದು ಭಯ ನಿಮ್ಮ ಜೀವನದಲ್ಲಿ ಅದು ಕೊಟ್ಟಲಿಕ್ಕಿದೆ. ಆದರೆ ಪರಿಶುದ್ಧಾತ್ಮನ ಬಲ ಬಂದಾಗ, ಪರಿಶುದ್ಧಾತ್ಮನ ಅಭಿಷೇಕ ಬಂದಾಗ ಅದನ್ನು ಮುಟ್ಲಿಕ್ಕಾಗೋದಿಲ್ಲ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ, ಅದನ್ನು ಶರೀರ ಮುಟ್ಲಿಕ್ಕಾಗೋದಿಲ್ಲ, ಜೀವನ ಮುಟ್ಲಿಕ್ಕಾಗೋದಿಲ್ಲ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಸಾರಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಿನ್ನ ಎರಡು ಕೈಗಳನ್ನು ಆಕಾಶದಲ್ಲಿ ಎತ್ತಿ ನಿಂತ ಸ್ಥಳದಲ್ಲಿ ದೇವರಿಗೆ ಮರಳು. ದೇವರೇ, ಪರಿಶುದ್ಧಾತ್ಮನೇ ನನ್ನನ್ನು ತುಂಬಿಸು ಎಂಬುದಾಗಿ. ಇರುವುದಾದ್ರೆ, ಇನ್ನು ಯಾರಾದರೂ ಇರುವುದಾದ್ರೆ ಪರಿಶುದ್ಧಾತ್ಮನೇ ನನ್ನನ್ನು ತುಂಬಿಸು ಎಂಬುದಾಗಿ ಬಯಸುವುದಾದ್ರೆ, ಕೂತಂತವರು ದಯಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಕೂತಂತವರು ಯಾರು ಕಣ್ತಾರೆ ನೋಡಬೇಡಿ, ಕೂತಂತವ್ರು ಕಣ್ಗಳನ್ನು ಮುಚ್ಚಿಕೊಳ್ಳಿ. ಆ ಪರಿಶುದ್ಧಾತ್ಮ ಹೊಂದಲಿಕ್ಕಿರುವವರಿಗಾಗಿ ನೀವು ಪ್ರಾರ್ಥನೆ ಮಾಡಿ. ದೇವರೇ, ನನಗೆ ಅಭಿಷೇಕ ಮಾಡಿದ ಯೇಸುವೇ, ಈ ಮಕ್ಕಳನ್ನು ಅಭಿಷೇಕ ಮಾಡು, ಪರಿಶುದ್ಧಾತ್ಮನ ಬಲ ಇವರ ಜೀವನದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಕೂತಂತವರು ಪ್ರಾರ್ಥನೆ ಮಾಡಿ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಾಲೆಲೂಯಾ, 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 ಹಾಲೆಲೂಯಾ. ಮರಣದಿಂದ ಪಾರಾಗಿ ಜೀವಕ್ಕೆ ನಾನು ಸೇರಬೇಕು, ಶಾಪದಿಂದ ಬಿಡುಗಡೆ ಹೊಂದಿ ನಿತ್ಯತ್ವಕ್ಕೆ ನಾನು ನಡೆಯಬೇಕು. ಬಂಧನದಿಂದ, ದುಷ್ಟ ಶಕ್ತಿಗಳ ಮಧ್ಯದಿಂದ ಹೊರಬಂದು ನಿನ್ನ ಚಿತ್ತ ಪರಿಪೂರ್ಣ ಮಾಡಬೇಕಪ್ಪ ಅನ್ನುವಂಥ ಕೈಗಳಲ್ಲಿ ಪ್ರಾರ್ಥನೆ ಮಾಡು. ಕೈಗಳಲ್ಲಿ ಪ್ರಾರ್ಥನೆ ಮಾಡು, ದೇವರಿಗೆ ಒಪ್ಪಿಸಿಕೊಡು. ಕೈಗಳಲ್ಲಿ ಪ್ರಾರ್ಥನೆ ಮಾಡು, ದೇವರು ಈ ಕ್ಷಣ ನಿನ್ನ ಮೇಲೆ ಆತನ ದೃಷ್ಟಿ ನಿನ್ನ ನೋಡ್ತಾ ಇದ್ದಾನೆ. ಹಾಲೆಲೂಯಾ. ಯೋಗ್ಯತೆ ಇಲ್ಲದಿರುವ ಗಣನೆಗೆ ಬಾರದಿರುವ ಇವರನ್ನು ಪ್ರೀತಿ ಮಾಡಿದ ದೇವರೇ, ನಮ್ಮನ್ನು ಪ್ರೀತಿ ಮಾಡಿದ ದೇವರೇ, ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಕೊಡ್ತೇವೆ ಸ್ವಾಮಿ. ಇವರ ಜೀವನದಲ್ಲಿ ಅದ್ಭುತ ಹರಿಶುದ್ಧಾತ್ಮ ಇವರ ಮೇಲೆ ಆಳ್ವಿಕೆ ಮಾಡಲಿ. ಹರಿಶುದ್ಧಾತ್ಮನ ಬಲ ಚಲಿಸ, ಪರಿಶುದ್ಧಾತ್ಮನ ಶಕ್ತಿ ಸಾಮರ್ಥ್ಯ ಆವರಿಸಿ ಕೊಡಲಿ. ಶರೀರ ಸಂಬಂಧದಲ್ಲಿ ಬದಿಯಲ್ಪಟ್ಟು ಆತ್ಮ ಸಂಬಂಧದಲ್ಲಿ ಬದುಕುವವರಾಗುವಂತೆ, ಶರೀರ ಸಂಬಂಧದಲ್ಲಿ ತಗ್ಗಿಸಲ್ಪಟ್ಟು ಆತ್ಮ ಸಂಬಂಧದಲ್ಲಿ ಬಲವುಳ್ಳವರಾಗುವಂತೆ ಗುರಿಯರ ಮನರ ಒಪ್ಪಿಸಿ ಕೊಟ್ಟಿರುವೆ.